ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಅಂತ ಅದ್ಭುತವಾಗಿರತಕ್ಕಂತ ವಿಚಾರ ದೇವಲೋಕ ಅನ್ನೋದು ಮ್ಯಾಲಿಲ್ಲ ಮರ್ತ್ಯಲೋಕ ನರಕ ಅನ್ನೋದು ಕೆಳಗಿಲ್ಲಪ್ಪ ಎಲ್ಲವೂ ಕೂಡ ಇಲ್ಲೇ ಅದ ತಮ್ಮ ಮತ್ತೊಬ್ಬರಿಗೆ ಪರೋಪಕಾರ ಪುಣ್ಯ ಮಾಡಕತ್ತಿದಿ ಅಂತಂದ್ರೆ ನೀ ಸ್ವರ್ಗದ ಗದಿ ಅಂತ ತಿಳ್ಕೋರು ಇನ್ನೊಬ್ಬರಿಗೆ ನೀನು ತೊಂದರೆಯನ್ನ ಕೂಡ ಕತ್ತಿದಿ ನಿನ್ನಿಂದ ಇನ್ನೊಬ್ಬರಿಗೆ ತ್ರಾಸ ಆಗಕತ್ತದ ಅಂತಂದ್ರೆ ನೀ ನರಕದೊಳಗೆ ಅದಿ ಅಂತ ತಿಳ್ಕೋ ಅಂತಾನ ಬಸವಣ್ಣ ಅಯ್ಯ ಎಂದೊಡೆ ಸ್ವರ್ಗ ಎಲ್ಲವೋ ಎಂದೊಡೆ ನರಕ ನಮ್ಮ ಮಾತು ಬಹಳ ಮೃದುವಾಗಿ ಇರಬೇಕು ಅಂತಾನ ಬಸವಣ್ಣ ಒಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಬಾರದು ಅಂತಾನ ಬಸವಣ್ಣ ಪ್ರೀತಿಯಿಂದ ಮಾತನಾಡಬೇಕು ಬಡವನ ಇರಲಿ ಶ್ರೀಮಂತನ ಇರಲಿ ದೊಡ್ಡವನ ಇರಲಿ ಸಣ್ಣವನ ಇರಲಿ ಪ್ರೀತಿಯಿಂದ ಮಾತಾಡಪ್ಪ ಪ್ರೀತಿಯಿಂದ ಮಾತಾಡು ಅದು ಮುತ್ತಿನ ಹಾರದಂಗೆ ಇರಬೇಕು ಮಾಣಿಕ್ಯದ ದೀಪ್ತಿ ಹಂಗಿರಬೇಕು ಸ್ಫಟಿಕದ ಸಲಾಖೆ ಇದ್ದಂಗೆ ಇರಬೇಕು ನಮ್ಮ ಮಾತುಗಳು ನಾವು ಮಾತಾಡಕತ್ರ ಆ ದೇವರ ಸಹಿತ ಹೌದು 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 ಅನ್ನಬೇಕಪ್ಪ ಹಂಗ ನಮ್ಮ ಮಾತು ಇರಬೇಕು ಅಂತ ಅನ್ನ ಬಸವಣ್ಣ ಅದನ್ನ ಬದುಕಲಿಕ್ಕೆ ಭೂಮಿ ಒಂದೇ ಅದ ಆ ಕಾರಣಕ್ಕಾಗಿ ದೊಡ್ಡದು ಸಣ್ಣದು ಯಾಕಪ್ಪ ಅಂತ ಅನ್ನ ಬಸವಣ್ಣ ಹೀಗೆ ಎಲ್ಲರ ಹೃದಯದೊಳಗ ಒಳ್ಳೆಯ ಭಾವನೆಗಳನ್ನು ಬಿತ್ತುತ್ತಾ 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 ಬಸವಣ್ಣ ಕಲ್ಯಾಣವನ್ನು ಕೈಲಾಸದ ರೂಪವಾಗಿ ಮಾಡ್ತಾ ಇದ್ದಾನೆ ಆದರೂ ಕೂಡ ದೀಪದ ಕೆಳಗೆ ಒಂದಿಷ್ಟು ಕತ್ತಲು ಇದ್ದಂಗ ಒಂದಿಷ್ಟು ಜನ ಇರ್ತಾರೆ ಇಲ್ಲ ಅಂತಲ್ಲ ಒಂದು ದಿವಸ ಏನಾಗ್ಯದ ಭಕ್ತಿ ಭಾಂಡಾರಿ ಬಸವಣ್ಣ ಮತ್ತು ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ಬಸವಣ್ಣನಿಗೆ ಎಷ್ಟು ಜನ ಹೆಂಡಿರ್ತಾಯಿ ನೀವು ಹಿಂಗೆ ಮಾಡಿದ್ರಲ್ರಿ ಜರ ಇಬ್ಬರು ಯಾರ್ಯಾರು ಗಂಗಾಂಬಿಕೆ ನೀಲಾಂಬಿಕೆ ಎಷ್ಟು ಖುಷಿ ಅನಿಸಕತ್ತದ ಅಂತಂದ್ರೆ ಇವತ್ತು ಸಾಯಂಕಾಲ 4:45ಕ್ಕೆ ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಹುಡುಗ ಬಂದು ಹೇಳ್ತಾನ ಜರ ಎಷ್ಟು ಚಂದ ಪುರಾಣ ಹೇಳಕತ್ತೀರಿ ಬಹಳ ಆನಂದ ನಾನು ಕೇಳಿದ್ನಿ ನೀ ಪುರಾಣಕ್ಕೆ ಬರ್ತೀಯನೋ ತಮ್ಮ ದಿವಸ ಬರ್ತೀನಿ ಅಜ್ಜಾರ ಮತ್ತು ಬಸವಣ್ಣ ತಂದೆ ತಾಯಿ ಹೆಸರು ಏನು ಅಂತ ಕೇಳದೆ ಏ ಅದು ಗೊತ್ತಿಲ್ಲನ್ರಿ ಅಜ್ಜಾರ ಮಾದರಸ ಮಾದಲಾಂಬಿಕೆ ಹೌದಲ್ಲಪ್ಪ ಅಂದೆ ನಾನು ಮತ್ತು ಅಕ್ಕನ ಹೆಸರು ಏ ನಾಗಮ್ರಿ ಅಂದ ಅಲ್ಲ ಮತ್ತು ಎಷ್ಟು ಮದುವೆ ಮಾಡಿಕೊಂಡ ಇಬ್ಬರ್ರಿ ಯಾರ್ಯಾರು ದೊಡ್ಡಕ್ಕಿ ಗಂಗಮ್ರಿ ಸಣ್ಣಕ್ಕಿ ನೀಲಮ್ರಿ ಹೌದಪ್ಪ ಅಂದಿ ಒಬ್ಬ ಇಸ್ಲಾಂ ಧರ್ಮದ ಆಗಿ ಎಷ್ಟೊಂದು ಪ್ರೀತಿಯಿಂದ ಬಸವ ಪುರಾಣ ಕೇಳಕತ್ತನಲ್ಲ ಇದಕ್ಕಿಂತ ದೊಡ್ಡದು ಇನ್ನೊಂದೇನು ಬೇಕ್ರಿಪ್ಪ ಬಸವಣ್ಣ ಕಲಿಸಿರ್ತಕ್ಕಂಥ ಪಾಠನೇ ಇದು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಾವೆಲ್ಲರೂ ಒಂದೇ ಯಾವುದೇ ಭೇದ ಭಾವ ಏನೂ ಇಲ್ಲವೇ ಇಲ್ಲ ತಾಯಿಯ ಹೊಟ್ಟೆಯಲ್ಲಿ ಇದ್ದಿರ್ತಕ್ಕಂಥ ಸಮಯದೊಳಗ ನಿನಗೆ ಯಾವ ಜಾತಿ ಇರಲಿಲ್ಲ ಯಾವ ಧರ್ಮ ಇರಲಿಲ್ಲ ಯಾವ ನಾಮ ಸೀಮೆಗಳು ಕೂಡ ಇರಲಿಲ್ಲ ಯಾವಾಗ ಹುಟ್ಟಿ ಭೂಮಿ ಮೇಲೆ ಬಂದಿ ಆವಾಗ ಈ ಪ್ರಪಂಚದ ಜನ ನಿನಗೆ ಹೆಸರಿಡ್ತಾರ ನೀ ಹಿಂದೂ ಅದಿ ನೀ ಮುಸಲ್ಮಾನ ಅದಿ ನೀ ಅಂಥಮದಿ ನೀ ಇಂಥಮದಿ ಮೂಲದೊಳಗ ಏನು ಇಲ್ಲವೇ ಇಲ್ಲ ಸಮುದ್ರದೊಳಗ ಇದ್ದ ಬಳಕ ಗಂಗಾ ನದಿ ಯಾವುದು ಯಮುನಾ ನದಿ ಯಾವುದು ಮತ್ತೊಂದು ನದಿ ಯಾವುದು ಮಗದೊಂದು ನದಿ ಯಾವುದು ಸಮುದ್ರ ಸೇರದ ಒಳಕ ಮುಗಿದೋತು ಕೇವಲ ಸಮುದ್ರ ಸಮುದ್ರ ಇದ್ದಂಗದನ ಪರಮಾತ್ಮ ಆಯಾ ಧರ್ಮಗಳು ನದಿಗಳು ಇದ್ದಂಗ ಅವು ಎಷ್ಟೇ ಹರಿದ್ರು ಎಷ್ಟೇ ದೂರ ಹರಿದ್ರು ಎಷ್ಟೇ ವೇಗವಾಗಿ ಹರಿದ್ರು ಎಷ್ಟೇ ನಿಧಾನವಾಗಿ ಹರಿದ್ರು ಕೂಡ ಸೇರ್ತಕ್ಕಂಥದ್ದು ಎಲ್ಲೇ ಸಮುದ್ರಕ್ಕ ಹೆಂಗ್ ಸೇರ್ತದ ನೀ ಅಲ್ಲಾನ ಅನ್ನು ಶಿವನ ಅನ್ನು ವಿಷ್ಣುನ ಅನ್ನು ಕ್ರಿಸ್ತನ ಅನ್ನು ಬೌದ್ಧನ ಅನ್ನು ಏನ ಅನ್ನು ಕೂಡುದು ಮಾತ್ರ ಅಲ್ಲಿಗೆ ಪರಮಾತ್ಮನಿಗೆ ಕೂಡತಕ್ಕಂಥದ್ದು ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಾಯ ಶಂಕರಂ ಪ್ರತಿಗಚ್ಚತಿ ಅದಕ್ಕ ಧರ್ಮಗಳು ಜಾತಿಗಳು ಬೇರೆ 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 ಆಗಿದ್ರು ಕೂಡ ಆ ಭಗವಂತ ಮಾತ್ರ ಒಬ್ಬವನೇ ಅದಾನ ಇದೆಲ್ಲ ಧರ್ಮಗಳು ಹೇಳ್ತಾವ ಆದ್ರೂ ಒಳಗಿರ್ತಕ್ಕಂಥದ್ದು ಅದು ಹೋಗಬಲ್ದು ಅದು ಹೋಗ್ಬೇಕು ಅಂತಾನ ಬಸವಣ್ಣ ನಾವೆಲ್ಲರೂ ಒಂದೇ ಒಂದು ದಿವಸ ಬಸವಣ್ಣ ಶರಣರ ಮನೆಗೆ ಹೋಗಿ ಬರ್ತಕ್ಕಂಥ ಸಮಯ
ಜೊತೆಯಲ್ಲಿ ಯಾರದಾರ? ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ, ಅಂದ್ರೆ ಸಣ್ಣವಳು, ಸಣ್ಣ ಹೆಂಡತಿ. ಬರ್ತಕ್ಕಂಥ ಸಂದರ್ಭ, ಆ ಕಲ್ಯಾಣದೊಳಗೊಬ್ಬ ಪ್ರಸಿದ್ಧ ಕಳ್ಳ, ಆತನ ಹೆಸರು ಭದ್ರ ಅಂತ. ಬಹಳ ಸುಂದರ ವಿಚಾರ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಭದ್ರ ಅಂತ ಆ ಕಳ್ಳನ ಹೆಸರು. ಆ ಕಳ್ಳನ ಹೆಂಡತಿ ನೀರು ತರಬೇಕು ಅಂತ ಬಾವಿಗೆ ಬಂದಿರ್ತಾಳೆ. ಆ ಬಾವಿಗೆ ಬಂದಿರತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ಬಸವಣ್ಣನ ಜೊತೆಗೆ ಬರ್ತಾ ಇರತಕ್ಕಂಥ ನೀಲಾಂಬಿಕೆಯನ್ನ ಈ ಕಳ್ಳನ ಹೆಂಡತಿ ನೋಡಿದಳು. ಅಲ್ಲಲ್ಲಲ್ಲ, ನಮ್ಮ ಪ್ರಧಾನಮಂತ್ರಿ ಹೆಂಡತಿ ಎಷ್ಟು ಚಂದದಾಳ, ಎಷ್ಟು ಸುಂದರದಾಳ, ಎಷ್ಟು ಲಕ್ಷಣವಂತದಾಳ. ಹಿಂಗೆ ಅವಳನ್ನು ನೋಡ್ತಾ ಇರ್ತಕ್ಕಂಥ ಸಮಯದೊಳಗೆ ಕಣ್ಣು ಎಲ್ಲಿ ಬಿತ್ತು ಅಂತಂದ್ರೆ, ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳ ಮೇಲೆ, ಮುತ್ತಿನ ಓಲೆಗಳು. ಓಲೆನ ಅಂತಿರಲ್ರವ ತಾಯಿ, ಏನಂತಾರ ಕಿವಿಯಾಗ ಅವ ಹಾಕೊಂಡಿರ್ತಾರಲ್ರವ ಮುತ್ತಿಂದು? ತಂಗಿ ಏನಂತಾರವ? ಸನ್ಯಾಸಿಗಳಿವ, ನಮಗೇನು ಗೊತ್ತು? ಏನಂತಾರಪ್ಪ ಬೆಂಡೋಲೆ, ಮದುವೆ ಆಗೈತೇನ್ ನಿಂದು? ಅವಂದು ಜಲ್ದಿ ಮಾಡು. ಕಿವಿಯೊಳಗೆ ಬೆಂಡಾಲೆ ಅತ್ತಮ್ಮ, ಹಾ, ಕಿವಿಯಲ್ಲಿ ನಾವು ಓಲೆ ಅಂತೀನಿ, ನೀವು ಬೆಂಡಾಲೆ ಅಂತ ತಿಳ್ಕೊಳ್ರಿ, ಅದು ಪಟಕ್ನೆ ಅನ್ನಕ್ಕೆ ಬರುವುದಿಲ್ಲ. ಕಿವಿಯಲ್ಲಿ ಇರ್ತಕ್ಕಂಥ ಆ ಮುತ್ತಿನ ಓಲೆಗಳ ಮೇಲೆ ಯಾರ ಕಣ್ಣು ಬಿತ್ತು ಅಂತಂದ್ರೆ, ಆ ಕಳ್ಳನ ಹೆಂಡತಿಯ ಕಣ್ಣು ಬಿತ್ತು. ಅಂತಾಳಕಿ ಮನಸ್ಸಿನಾಗ, ಬಸವಣ್ಣನ ಹೆಂಡತಿ ಎಷ್ಟು ಚಂದ ಅದಾಳ, ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಮುತ್ತಿನ ಓಲೆಗಳು ಅದಕ್ಕಿಂತ ಚಂದ ಅದಾವ, ಹೆಂಗರ ಮಾಡಿ ಆ ಓಲೆಗಳನ್ನು ನಾನು ಹಾಕೋಬೇಕು ಅನ್ನೋದು ತಲೆ ಹಾಕಿ ಕೂತು ಬಿಡುತ್ತೆ ನೋಡ್ರಿ. ಅದರದಾಗ ಹೆಣ್ಮಕ್ಳಿಗೆ ಇವು ಆಭರಣ ಹುಚ್ಚು ಭಾಳ, ಮೂಗನಂದ ಇರಲಿ, ಕಿವ್ಯಾಂದ ಇರಲಿ, ಕೊಳ್ಳಂದ ಇರಲಿ, ಕೈಯಂದ ಇರಲಿ, ಒಮ್ಮ ಬೇಕು ಅಂತ ಮನಸ್ಸಿನಾಗ ಬಂತು ಅಂತಂದ್ರೆ ಮುಗದ ಹೋತು. ಹೋಮ್ ಮಿನಿಸ್ಟರ್ ಮನ್ಯಾಗ ಅಡುಗಿಲ್ಲ ಏನಿಲ್ಲ, ಮುಗದ ಸುಮ್ಮ ಕುಂಡ್ರು ದಟ್ಟ ನಿಮ್ಮ ಕೆಲಸ ತಂದು ಕೊಡು ತನಕ. ಹೌದಲ್ರಿ, ಮತ್ತೆ ಹೌದಲ್ರಿ, ಗೋಣಳಗಾಡಿಸ್ತಾರೆ ನಮ್ಮ ಹಿರಿಯರು. ಹೌದು, ಅನುಭವ. ಮನೆಗೆ ಬಂದ ಗಂಡ ರಾತ್ರಿ ಸಮಯ, ಹೊಟ್ಟೆ ಹಸಿದಿತ್ತು, ಏನೋ ಒಂದಿಷ್ಟು ಹೊಟ್ಟಿಗೆ ಅನ್ನ ಹಾಕು ಅಂತಾನೆ ಭದ್ರ. ಇಲ್ಲ ಅಂದಳು. ಯಾಕಂತ ಕೇಳ್ದ? ಬಸವಣ್ಣನ ಹೆಂಡತಿಯ ಕಿವಿಯೊಳಗೆ ಇರತಕ್ಕಂಥ ಆ ಕಿವಿ ಓಲೆಗಳು ಅದ್ಭುತ ಸುಂದರವಾಗಿ ಅದಾವ. ಯಾವಾಗ ಆ ಓಲೆಗಳನ್ನು ತಂದು ಕೊಡ್ತೀಯೋ ಆವಾಗ ಮಾತ್ರ ನಿನಗೆ ಊಟ, ಮನೆಯೊಳಗೆ ಜಗ, ಇಲ್ಲಾದ್ರೆ ನಡಿ ಅಂದು ಬಿಟ್ಟಳು. ಹೆಂಡತಿ ಮೇಲೆ ಅತ್ಯಂತ ಪ್ರೀತಿ. ಮತ್ ಜಗತ್ತಿನೊಳಗೆ ಹೆಂಡತಿ ಮಾತು ಕೇಳಾರ್ದವ್ರು ಯಾರದಾರಿವ? ಏನದಿರೇನ್ರಪ್ಪ ನೀವು? ಹಿಂಗ ಪುರಾಣ ನಡೆದಿತ್ತು, ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಕೈ ಎತ್ತರಿ ಅಂದ್ರೆ ಅಜ್ಜಾರು, ಎಲ್ಲರೂ ಎತ್ತರು ನೋಡ್ರಿ, ಎಲ್ಲರೂ ಎತ್ತರು. ಒಬ್ಬವ್ ಮಾತ್ರ ಹಿಂಗ ಕೂತಿದ್ದ, ಅಲ್ಲೋ ತಮ್ಮ ನೀವೊಬ್ಬರ ಅದೆಲ್ಲ ಹೆಂಡತಿ ಮಾತು ಕೇಳಲಾರ್ದವ ಅಂಥೇಳಿ ಅಂದೆ. ಯಾಕ್ರಿ ಅಜ್ಜಾರ, ನನ್ನ ಹೆಂಡತಿಗೆ ಕೇಳಿ ಕೈ ಎತ್ತಬೇಕಂತ ಬಿಟ್ಟಿನ್ರಿ ಅಂದವ. ಎಲ್ಲರೂ ಕೇಳವ್ರ, ನೀವು ಮಾಡ್ಕೊಂಡ್ರೆ ಗೊತ್ತಾತಿತ್ರಿ ಅಜ್ಜಾರ ಅಂತೀರೇನು ಮನಸ್ಸಿನಾಗ? ನಾವು ಮಾಡ್ಕೊಂಡಿವ್ರವ, ನಾವ ಹೆಂಡತಿಯಾಗಿವಿ, ಎದಿ ಮ್ಯಾಲಿರ್ತಕ್ಕಂಥ ಲಿಂಗನ ನಮ್ಮ ಗಂಡಾಗ್ಯಾನ, ಲಿಂಗನ ನಮ್ಮ ಗಂಡಾಗ್ಯಾನ, ಶರಣ ಸತಿ ಲಿಂಗಪತಿ. ಕಿವಿಯಾಗಿನ ಓಲೆ ತಂದು ಕೊಟ್ರೆ ನಿನಗೆ ಊಟ, ಇಲ್ಲ ಆದ್ರೆ ಗೆಟ್ ಔಟ್ ಅಂದ್ಬಿಟ್ಟಳು ಕಳ್ಳನ ಹೆಂಡತಿ. ಆಯ್ತು, ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡ್ದ. ಉಪವಾಸ ಬಿದ್ದ ಕಳ್ಳ ಭದ್ರ. ಬಸವಣ್ಣನ ಮಹಾಮನೆ ಅಂತಂದ್ರೆ ಅಂತಿಂತ ಮಹಾಮನೆ ಅಲ್ಲ, ವಿಶಾಲವಾಗಿರ್ತಕ್ಕಂಥ ಮಹಾಮನೆ, ನೂರಾರು ಸಾವಿರಾರು ಜಂಗಮರು ಪ್ರಸಾದ ಮಾಡ್ತಕ್ಕಂಥ ಮಹಾಮನೆ. ಆದ್ರೆ ಒಂದು ಬೋರ್ಡ್ ಹಾಕ್ಯಾನ ಬಸವಣ್ಣ, ಒಂದು ಫಲಕ ಹಾಕ್ಯಾನ, ಭವಿಗಳಿಗೆ ಪ್ರವೇಶವಿಲ್ಲ. ಯಾರ ಕೊರಳಾಗ ಲಿಂಗ ಅದ ಅವರಿಗೆ ಮಾತ್ರ ಬಸವಣ್ಣನ ಮನೆಯೊಳಗೆ ಪ್ರವೇಶ. ಯಾರ ಕೊರಳಾಗ ಲಿಂಗ ಅನ್ನೋದು ಇಲ್ಲ, ಅವರಿಗೆ ಬಸವಣ್ಣನ ಮನೆಯೊಳಗೆ ಪ್ರವೇಶನೇ ಇದ್ದಿದ್ದಿಲ್ಲ. ಇದನ್ನು ನೋಡ್ದ ಕಳ್ಳ. ಅಲ್ಲಿ ದ್ವಾರಪಾಲಕನಾಗಿ ಯಾರು ನಿಂತಿದ್ದಾರೆ ಅಂತಂದ್ರೆ, ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರೇ ಆ ಬಾಗಿಲದೊಳಗೆ ನಿಂದಿರಬೇಕು. ಕೊರಳಾಗ ಲಿಂಗ ಇದ್ರೆ ಒಳಗೆ ಬಿಡಬೇಕು, ಇಲ್ಲಾದ್ರೆ ಇಲ್ಲ. ಮಹಾಮನಿಯೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಕಂಪಲ್ಸರಿ. ಇದು ನೋಡ್ದ ಕಳ್ಳ, ನೋಡ್ದ ಬಸವಣ್ಣನ ಹೆಂಡತಿ ಕಿವಿಯೊಳಗೆ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬೇಕಾದ್ರೆ ಬಸವಣ್ಣನ ಮನೆಯೊಳಗೆ ಹೋಗಬೇಕು ಅನಿವಾರ್ಯ.
ಹೋಗಬೇಕು ಅಂತಂದ್ರೆ ಕೊರಳಾಗ ಲಿಂಗ ಬೇಕು. ನಾನು ನೋಡಿದ್ರೆ ಭವಿ ಅದೀನಿ, ಅನ್ಯ ಜಾತಿಯವ ಅದೀನಿ, ನನ್ನ ಕೊರಳಾಗ ಲಿಂಗ ಇಲ್ಲ, ಹೆಂಗ ಮಾಡಬೇಕು ಅಂತ ವಿಚಾರ ಮಾಡ್ದ. ವಿಚಾರ ಮಾಡ್ದ, ಒಂದು ತೀರ್ಮಾನಕ್ಕೆ ಬಂದ. ಒಂದು ಕೆಂಪು ಟವಲ್ ತಗೊಂಡ, ವಸ್ತ್ರ ತಗೊಂಡ, ಹಾದಿಯಾಗಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಗೊಂಡ, ಕಲ್ಲು ತಗೊಂಡು ಆ ವಸ್ತ್ರದಲ್ಲಿ ಹಿಂಗೆ ಗಂಟು ಹಾಕಿ ಕೊರಳಾಗ ಕಟ್ಕೊಂಡು ಬಂದ. ಹಡಪದಪ್ಪಣ್ಣವರು ಲಿಂಗಾನ ಇರಬೇಕು ಅಂತ ತಿಳ್ಕೊಂಡು ನಡೀತಮ್ಮ ಒಳಗೆ ಅಂದ್ಬಿಟ್ರು ಹಡಪದಪ್ಪಣ್ಣವರು. ದಾಸೋಹದೊಳಗೆ ಪ್ರಸಾದ ಮಾಡ್ದ, ಮಧ್ಯಾಹ್ನ ಹೋಗಿದ್ದ. ಅಂತೂ ಇಂತೂ ಅಂತೂ ಇಂತೂ ಸಾಯಂಕಾಲ ಆತು, ರಾತ್ರಿ ಆತು, ರಾತ್ರಿನೂ ಪ್ರಸಾದ ಮಾಡ್ದ. ಒಂಬತ್ತು ಒಂಬತ್ತುವರೆ ಸಮಯ. ಈಗೆಲ್ಲ ನೀವು ರಾತ್ರಿ 11-12 ತನಕ ಜಾಗರಣೆ ಮಾಡ್ತೀರಿ, ಯಾಕೆ ಟಿವಿ, ಅವಾಗಿನ ಟಿವಿ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಮೈ ತುಂಬ ದುಡಿತಿದ್ರು, ಕಣ್ಣು ತುಂಬ ನಿದ್ದೆ ಬರ್ತಿತ್ತು, 8-8:30 ಅನ್ನೋದ್ರೊಳಗೆ ಮಕ್ಕೊಂಡು ಬಿಡ್ತಿದ್ರು. ಹೌದಲ್ರಿ, ನಿಮ್ದು ಇನ್ನು 8-8:30 ಚಾ ನಡೆದಿರ್ತೈತಿ. ಹೌದಲ್ರಿ, 10-11-12 ಊಟ, ಮಲ್ಕೊಳ್ಳೋದು 1 ಗಂಟೆ, ಮತ್ತೆ ಬೆಳಿಗ್ಗೆ ಹೇಳೋದು 10 ಗಂಟೆ. ಅದಕ್ಕೆ ಹೇಳಿದ್ರು ಬಸವಣ್ಣವ್ರು, ಮುಂದೆ ಇಂಥವ್ರು ಹುಟ್ಟತಾರು ಅಂತ ತಿಳ್ಕೊಂಡು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಅಂದ್ರು ಅವರು. ಬಸವಣ್ಣ, ಜಲ್ದಿ ಹೇಳ್ರಿ, ಜಲ್ದಿ ಹೇಳ್ರಿ, ಜಲ್ದಿ ಹೇಳ್ರಿ, ಜಲ್ದಿ ಹೇಳ್ರಿ. ಜಲ್ದಿ ಹೇಳೋದು ದೇವ್ರ ಸಲುವಾಗಿ ಅಲ್ಲ, ಉತ್ಸಾಹ ನಿಮ್ಮ ಸಲುವಾಗಿ. ಯಾವ ವ್ಯಕ್ತಿ ನಸುಕಿನೊಳಗೆ ಹೇಳ್ತಾನ, ಒಂದಿಷ್ಟು ವಾಕಿಂಗ್ ಮಾಡ್ತಾನ, ಆನಂದದಿಂದ ಪೂಜೆ ಮಾಡ್ತಾನ, BP ಬರುವುದಿಲ್ಲ, ಶುಗರ್ ಬರುವುದಿಲ್ಲ, ರೋಗ ರುಜಿನಗಳು ಬರುವುದಿಲ್ಲ. ಧರ್ಮ ಅನ್ನೋದು ದೇವ್ರ ಸಲುವಾಗಿ ಅಲ್ಲ, ಧರ್ಮ ಅನ್ನೋದು ನಿಮ್ಮ ಸಲುವಾಗಿ ಅದ, ನಿಮ್ಮ ಆರೋಗ್ಯದ ಸಲುವಾಗಿ ಅದ, ನಿಮ್ಮ ಸುಖದ ಸಲುವಾಗಿ ಅದ. ಯಾವಾಗ ರಾತ್ರಿ 9-9:30 ಆಯ್ತು, ಎಲ್ಲರೂ ಮಲ್ಕೊಂಡ್ಬಿಟ್ರು, ಎಲ್ಲರೂ ಮಲ್ಕೊಂಡ್ಬಿಟ್ರು. ರಾತ್ರಿ 11-12 ಆಗಿತ್ತು ನೋಡ್ರಿ. ಆ ಕಳ್ಳ ಬೆಕ್ಕಿನ, ಆ ಕಳ್ಳ ಬೆಕ್ಕ ಹೆಂಗ ಬರ್ತದ ನೋಡ್ರಿ, ಯಾರಿಗೂ ಗೊತ್ತಾಗ್ಲಾರ್ದ ಹಂಗ ಕಳ್ಳ ಹೆಜ್ಜೆಯನ್ನು ಇಡ್ತಾ 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 ಬಸವಣ್ಣನವರ ಅಂತಃಪುರಕ್ಕೆ ಬಂದ್ಬಿಟ್ಟ. ವಿಶಾಲವಾಗಿರ್ತಕ್ಕಂಥ ಮಂಚದ ಮೇಲೆ ಬಸವಣ್ಣನವರು ಮಲ್ಕೊಂಡಿದ್ದಾರೆ. ಪಕ್ಕದೊಳಗ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿ. ಈ ಕಡೆ ಒಂದು ದೀಪ ಉರಿಯಾಕತ್ತದ, ಈ ಕಡೆ ಒಂದು ದೀಪ ಉರಿಯಾಕತ್ತದ. ಆ ದೀಪದ ಪ್ರಕಾಶದೊಳಗ ಆ ತಾಯಿಯ ಮುಖ ಚಂದ್ರನ ಹಾಗೆ ಆ ಪ್ರಕಾಶಮಾನವಾಗಿ ಬೆಳಗ್ತಾದ. ಕಿವಿಯಲ್ಲಿರ್ತಕ್ಕಂಥ ಓಲೆಗಳಂತೂ ಹಂಗ ಮಿರಿ 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 ಮಿಂಚಾಕತ್ತಾವ. ಯಾವಾಗ ಓಲೆಗಳು ಮಿಂಚಾಕತ್ತವ ಹತ್ತಿರ ಬಂದ ನೋಡಿ, ಒಂದು ಕ್ಷಣ ಅವನು ಕೂಡ ತನ್ನನ್ನು ತಾನು ಮರ್ತಂಗಾತು. ನನ್ನ ಹೆಂಡತಿ ಬೇಡಿದ್ರೊಳಗ ಏನು ತಪ್ಪಿಲ್ಲ ಅಂದ. ಯಾಕ, ಇಂಥ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನ ನಾನು ಎಲ್ಲೂ ನೋಡಿಲ್ಲ, ಬಿಡಬಾರ್ದು ಅಂತ ತಿಳ್ಕೊಂಡು ಹಗರ ಒಂದು ಬಿಚ್ಕೊಂಡ. ಒಂದು ಬಿಚ್ಕೊಂಡು ಇನ್ನೊಂದು ಕೂಡ ಹಗರವಾಗಿ ಬಿಚ್ಕೊಂಡ. ಬಿಚ್ಕೊಂಡು ಹೋಗಿದ್ರೆ ಮುಗದ ಹೋತಿತ್ತು ಕಥಿ. ಮನುಷ್ಯಾಗ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ.